गाजा में रमजान का महीना था तो मेरा स्पेशल एनवॉय को मैंने इजराइल भेजा कि कम से कम रमजान में गाजा में बमबार्डिंग या हमले ना करें। मैंने कहा था ना कैसी भी सिचुएशन हो मोदी जी हमें घर ले आएंगे। वॉर रुकवा दी पापा और फिर हमारी बस निकाली पापा। ಪತ್ರಿಕಾಗೋಷ್ಠಿ ನಡೆಸೋಕೆ ಹೆದರ್ತಾ ಇದ್ದಂತ ನಮ್ಮ ಮೋದಿ ಅವರು ಈಗ ಗೋಧಿ ಮೀಡಿಯಾಗಳಿಗೆ ಸ್ಕ್ರಿಪ್ಟೆಡ್ ಸಂದರ್ಶನ ಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆಯಲ್ಲಿ ಹೆಂಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಮೋದಿಯವರ ಸುಳ್ಳು ಪ್ರೊಪಗಾಂಡಕ್ಕೆ ನಮ್ಮ ಜನ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದನ್ನ ಜೂನ್ 4ಕ್ಕೆ ನೋಡ್ಬೇಕಾಗಿದೆ. ಕ್ಯಾಸೀ ಭೀ ಸಿಚುವೇಶನ್ ಹೋ ಮೋದಿ ಜಿ ಹಮೇ ಘರ್ ಲೇ ಆಯೇಂಗೆ ವಾರ್ಡ್ ರುಕವಾ ದಿ ಪಾಪಾ ಔರ್ ಫಿರ್ ಹಮಾರಿ ಬಸ್ ನಿಕಾಲಿ ಪಾಪಾ ವಾರ್ಡ್ ರುಕವಾ ದಿ ಪಾಪಾ ಔರ್ ಫಿರ್ ಹಮಾರಿ ಬಸ್ ನಿಕಾಲಿ ಪಾಪಾ. ಹೀಗೆ ಪ್ರೊಪಗಾಂಡಾ ವಿಡಿಯೋ ಪೋಸ್ಟರ್ಗಳ ಮೂಲಕ ಮೋದಿ ಸರ್ಕಾರ ಇಷ್ಟು ದಿನ ಜನರ ಬ್ರೈನ್ ವಾಶ್ ಮಾಡ್ತಿತ್ತು. ಆದರೆ ಈಗ ಮೋದಿಯವರೇ ಫೀಲ್ಡ್ಗಿಳಿದಿದ್ದು ತಮ್ಮ ಪರ ಕೆಲಸ ಮಾಡ್ತಿರೋರ ಆ್ಯಕ್ಟಿಂಗ್ ಸಾಕಾಗ್ತಾ ಇಲ್ಲ, ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಇತ್ತೀಚೆಗೆ ಅವರ ಭಾಷಣ ಇಂಟರ್ವ್ಯೂ ನೋಡಿದ್ರೆ ನಿಮ್ಗೆ ಹಿಂಗೆ ಅನಿಸೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಗಂಟೆಗೊಂದು ದಿನಕ್ಕೊಂದು ಹೊಸ ಹೊಸ ಸುಳ್ಳುಗಳನ್ನು ಹೇಳ್ತಾ ಇರೋ ಮೋದಿಯವರು ಒಂದಕ್ಕೊಂದು ಅಸಂಬದ್ಧ ಹೇಳಿಕೆ ನೀಡ್ತಾ ಟ್ರೋಲ್ ಆಗ್ತಾ ಇದ್ದಾರೆ. ನಮ್ಮ ದೇಶದ ಬಡವರ, ದಲಿತರ, ಮಣಿಪುರ ಜನತೆ ಬಗ್ಗೆ ಕನಿಷ್ಠ ಕಾಳಜಿಯನ್ನು ತೋರಿಸಿದ ಪ್ರಧಾನಿಯವರು ಇಸ್ರೇಲ್ ಪ್ರಧಾನಿಗೆ ರಂಜಾನ್ನ ಸಂದರ್ಭದಲ್ಲಿ ಗಾಜಾದ ಮೇಲೆ ಬಾಂಬ್ ಹಾಕಬೇಡಿ ಅಂತ ಹೇಳಿದ್ದೆ ಅಂತ ಹೇಳ್ತಾ ಜನರ ಬ್ರೈನ್ ವಾಶ್ ಮಾಡೋಕೆ ತಾವೇ ಅಖಾಡಕ್ಕೆ ಇಳಿದು ಟ್ರೋಲ್ಗೆ ಒಳಗಾಗ್ತಿದ್ದಾರೆ. ಪತ್ರಿಕಾಗೋಷ್ಠಿ ನಡೆಸೋಕೆ ಹೆದರ್ತಾ ಇದ್ದಂಥ ನಮ್ಮ ಮೋದಿಯವರು ಈಗ ಗೋಧಿ ಮೀಡಿಯಾಗಳಿಗೆ ಸ್ಕ್ರಿಪ್ಟೆಡ್ ಸಂದರ್ಶನ ಕೊಡ್ತಿದ್ದಾರೆ. ಅದೇನಾದರೂ ಆಗಿರಲಿ, ಅಟ್ಲೀಸ್ಟ್ ಈಗ ಬರ್ತಾ ಇರುವಂಥ ಸಂದರ್ಶನಗಳಲ್ಲಿ ಮೋದಿಯವರು ನಮ್ಮ ದೇಶದ ಭದ್ರತೆ ಬಗ್ಗೆನೋ ಮಣಿಪುರ ಘಟನೆ ಬಗ್ಗೆನೋ ಬೇಸರ ವ್ಯಕ್ತಪಡಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಪ್ರಧಾನಿ ಇಸ್ರೇಲ್ ಪ್ರಧಾನಿಗೆ ರಂಜಾನ್ನ ಸಂದರ್ಭದಲ್ಲಿ ಗಾಜಾದ ಮೇಲೆ ಬಾಂಬ್ ಹಾಕಬೇಡಿ ಅಂತ ಸಜೆಸ್ಟ್ ಮಾಡಿದ್ದೆ ಅಂತ ಹೇಳ್ತಾ ಮತ್ತೆ ಟ್ರೋಲರ್ಗಳಿಗೆ ಆಹಾರ ಆಗಿದ್ದಾರೆ. गाजा में रमजान का महीना था तो मेरा स्पेशल एनवॉय को मैंने इजराइल भेजा. इजराइल के प्रधानमंत्री राष्ट्रपति सबसे मिलना का मैंने कहा समझाइए इनको कि कम रमजान में गाजा में बम्बार्डिंग यानी हमले न करें और उन्होंने पालन करने का भरपूर प्रयास किया. आखिर में 2-3 दिन लड़ाई हो गई लेकिन मैंने स्पेशल एनवॉय भेजा था. यहां तो आप मुझे मुसलमानों के लिए करके घेर रहते हैं लेकिन मोदी गाजा में रमजान के महीने में अब मैं इसकी पब्लिसिटी नहीं करता हूँ तो लेकिन कोई कईयों ने प्रयास किया होगा परिणाम सही मिला लेकिन मैंने भी प्रयास किया, देश भारत ने भी किया. तो इवन मेरा आज भी पाकिस्तान के साथ उतना ही निकट नाता है जितना. ಅದು ರಂಜಾನ್ ತಿಂಗಳ ಸಂದರ್ಭವಾಗಿತ್ತು. ನಾನು ನನ್ನ ವಿಶೇಷ ರಾಯಭಾರಿಯನ್ನ ಇಸ್ರೇಲ್ಗೆ ಕಳುಹಿಸಿ ಅಲ್ಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ರಂಜಾನ್ನ ಸಂದರ್ಭದಲ್ಲಿ ಗಾಜಾದ ಮೇಲೆ ಬಾಂಬ್ ಹಾಕಬೇಡಿ ಅಂತ ತಿಳಿಸುವಂತೆ ಹೇಳಿದೆ. ಅದನ್ನು ಅವರು ಅನುಸರಿಸೋಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡಿದರು. ಆದರೆ ಕೊನೆಯಲ್ಲಿ 2-3 ದಿನಗಳ ಕಾಲ ಹೋರಾಟ ನಡೀತು ಅಂತ ಹೇಳಿದ್ದಾರೆ. ಇಸ್ರೇಲ್ ಹಾಗೂ ಗಾಜಾದ ಬಗ್ಗೆ ನಮ್ಮ ಪ್ರಧಾನಿಯವರ ಹೇಳಿಕೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಮೋದಿ ಅವರಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಪ್ರಧಾನಿ ಹೇಳಿಕೆಯನ್ನ ಪ್ರಶ್ನೆ ಮಾಡ್ತಿರೋ ನೆಟ್ಟಿಗರು ನಮ್ಮ ಪ್ರಧಾನಿ ಮಣಿಪುರ ಒಂದನ್ನ ಬಿಟ್ಟು ಪ್ರಪಂಚದ ಎಲ್ಲಾ ರಾಷ್ಟ್ರಗಳ ಯುದ್ಧಗಳನ್ನ ನಿಲ್ಲಿಸಿದ್ದಾರೆ ಅಂತ ಟೀಕಿಸ್ತಿದ್ದಾರೆ. ಈಶಾನ್ಯ ರಾಜ್ಯ ಆಂತರಿಕ ಸಂಘರ್ಷದಿಂದ ಗಲಭೆಗಳು ಉಂಟಾಗಿ 100+ ಜನ ಪ್ರಾಣ ಕಳ್ಕೊಂಡ್ರು. 1,000+ಜನ ತಮ್ಮ ಸ್ವಂತ ಆಸ್ತಿ ಪಾಸ್ತಿ ಬಿಟ್ಟು ಬೇರೆ ಕಡೆ ಹೋಗಿ ಬದುಕ್ತಿದ್ದಾರೆ. ಭಾರತದ ಇತಿಹಾಸದಲ್ಲೇ ಇಂತಹ ಘನಘೋರ ಘಟನೆ ನಡೆದ್ರೂ ಸಹ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಮಣಿಪುರದ ಬಗ್ಗೆ ಒಂದೇ ಒಂದು ಮಾತು ಆಡಲಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶವೇ ಮಣಿಪುರದ ಆಂತರಿಕ ಸಂಘರ್ಷದ ಬಗ್ಗೆ ಕಂಬನಿ ಮಿಡಿದ್ರೂ ಸಹ ಪ್ರಧಾನಿ ಏಕೆ ಮಾತಾಡಲಿಲ್ಲ ಅಂತ ಕೆಲವರು ಪ್ರಶ್ನಿಸಿದ್ದಾರೆ. ಮತ್ತು ಕೆಲವರು ಮಣಿಪುರವು ಪ್ರಧಾನಿಯ ಪಠ್ಯದ ವಿಷಯದಲ್ಲಿ ಇಲ್ಲ ಅಂತ ಕುಟುಕಿದ್ದಾರೆ. ಇನ್ನೂ ಕೆಲವರು ಬಹುಶಃ ನಡ್ಡಾ ಹಾಗೂ ಅಮಿತ್ ಶಾ ಅವರನ್ನ ಇಸ್ರೇಲ್ಗೆ ಯುದ್ಧ ನಿಲ್ಲಿಸೋ ಕಳಿಸಿರಬೇಕು ಅಂತ ಕಾಮಿಡಿ ಮಾಡಿದ್ದಾರೆ. ಅದಲ್ಲದೆ ಮಾಧ್ಯಮದಲ್ಲಿ ಸಂದರ್ಶನದಲ್ಲಿ ಕುಳಿತು ಪ್ರಶ್ನೆ ಕೇಳ್ತಿದ್ದಂಥ 4 ಪತ್ರಕರ್ತರು ಕೂಡ ಮೋದಿಯನ್ನು ಆರಾಧಿಸುವ ಗೋಧಿ ಮಾಧ್ಯಮ ಪತ್ರಕರ್ತರಾಗಿದ್ದು ಇಂತಹ ಪತ್ರಕರ್ತರು ಸರ್ಕಾರದ ದುರಾಡಳಿತವನ್ನು ಪ್ರಶ್ನಿಸೋದನ್ನು ಬಿಟ್ಟು ಪ್ರಧಾನಿಯ ಸುಳ್ಳುಗಳಿಗೆ ತಲೆಯಾಡಿಸ್ತಿರೋದನ್ನು ಕೂಡ ಹಲವರು ಟ್ರೋಲ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆಯಲ್ಲಿ ಹೆಂಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಮೋದಿಯವರ ಸುಳ್ಳು ಪ್ರೊಪಗಾಂಡಕ್ಕೆ ನಮ್ಮ ಜನ ಹೇಗೆ ಉತ್ತರ ಕೊಡ್ತಾರೆ ಅನ್ನೋದನ್ನು ಜೂನ್ 4ಕ್ಕೆ ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.